ಇತನ ಸುತ್ತನಾಮದ ಪವಿತ್ರ ನಾಮದಲ್ಲಿ ಆಮೇಲೆ ಆತ್ಮೀಯ ಸಹೋದರ ಸಹೋದರರೇ ಇಂದಿನ ಮೊದಲನೇ ವಾಚಿನಲ್ಲಿ ಕೇಳಿದೆವು ಯಾವ ರೀತಿ ಐದನೇ ದಿನ ಪ್ರಭು ಇಡೀ ಪ್ರಾಣಿ ಸಂಕುಲವನ್ನು ಸೃಷ್ಟಿಸಿದರು ಆಕಾಶದಲ್ಲಿ ಹಾಳುವಾಡುವ ಪಕ್ಷಿಗಳು ನೀರಿನಲ್ಲಿ ಇರುವಂಥ ಮೀನು ಮೊಸಳೆ ತಿಮಿಂಗಲಗಳು ಮತ್ತು ಭೂಮಿಯ ಮೇಲೆ ಹೊರಡುವಂಥ ಪ್ರಾಣಿಗಳು ಅವೆಲ್ಲವನ್ನು ಪ್ರಭು ಸೃಷ್ಟಿಸಿ ಚೆನ್ನಾಗಿದೆ ಎಂದು ಹೇಳಿದರು ಆರನೇ ಆರನೇ ದಿನ ಪ್ರಭು ನಮ್ಮ ಹೋಲುವಿಕೆಯಲ್ಲೇ ಮನುಷ್ಯರನ್ನು ಸೃಷ್ಟಿ ಮಾಡಿದರು ಪ್ರಭುವಿನ ಹೋಲುವಿಕೆಯಲ್ಲಿ ಅಂದರೆ ಏನು ಅರ್ಥ ಪ್ರಭುವಿನ ಹೋಲುವಿಕೆಯಲ್ಲಿ ಎಂದರೆ ಪ್ರಭುವಿನಂತೆ ಶಕ್ತಿಪುರಿತರಾಗಿಯೂ ಪ್ರಭುವಿನಂತೆ ಯೋಚನಾ ಶಕ್ತಿಯುಳ್ಳವರಾಗಿಯೂ ಪ್ರಭುವಿನಂತೆ ಪ್ರೀತಿಸಲು ಪ್ರಭುವಿನಂತೆ ಕ್ಷಮಿಸಲು ಮತ್ತು ಯಾವ ರೀತಿ ಪ್ರಭು ನಮ್ಮ ಪಾದಗಳನ್ನು ತೊಳೆದು ನಮಗೆ ಪರಸೇವೆಯ ಧರ್ಮವನ್ನು ನೀಡಿದ್ದಾರೋ ಅಂತೆಯೇ ಅವರಂತೆ ಬದುಕಲು ಪ್ರಭು ನಮ್ಮನ್ನು ತಮ್ಮ ಹೋಲುವಿಕೆಯಲ್ಲಿ ಸೃಷ್ಟಿಸಿದರು ಎನ್ನುವುದು ಅರ್ಥವಾಗಿದೆ ಮತ್ತು ಏಳನೇ ದಿನ ನಾವು ನೋಡ್ತೇವೆ ಪ್ರಭು ತಮ್ಮೆಲ್ಲ ಕೆಲಸ ಕಾರ್ಯಗಳಿಂದ ಪ್ರಭು ಅವರು ವಿಶ್ರಾಂತಿಯನ್ನು ಪಡೆದರು ಅದನ್ನು ಆಶೀರ್ವದಿಸಿದರು ಆದ್ದರಿಂದಲೇ ಆ ದಿನ ಸಬ್ಬದ ದಿನ ಮತ್ತು ಇಂದು ನಾವು ಭಾನುವಾರ ದಿನವಾಗಿದೆ ಆದ್ದರಿಂದಲೇ ಧರ್ಮಸಭೆ ನಮಗೆ ತಿಳಿಸುವುದು ಭಾನುವಾರದಲ್ಲಿಯೂ ಕಟ್ಟಳೆ ಹಬ್ಬಗಳಲ್ಲಿಯೂ ಪೂರ್ಣ ಬಲಿ ಪೂಜೆಯಲ್ಲಿ ಭಾಗವಹಿಸು ಆದರೆ ಇಂದು ಏನಾಗಿದೆ ನಮ್ಮ ಕೆಲಸ ಎಂದು ಹೇಳಿ ನಾವು ಭಾನುವಾರದಲ್ಲಿ ನಾವು ಕೆಲಸಕ್ಕೆ ಹೋಗ್ತೇವೆ ಸರಿ ಭಾನುವಾರದ ಕೆಲಸಕ್ಕೆ ಹೋಗುವುದಾದರೆ ಅಟ್ಲೀಸ್ಟ್ ಬೇರೆ ವಾರದ ದಿನಗಳಲ್ಲಿ ಒಂದು ದಿವಸವಾದರೂ ನಾವು ದೇವಾಲಯಕ್ಕೆ ಬರುತ್ತೇವೆಯಾ ಇಲ್ಲ ಯಾಕಂದರೆ ಆ ವಾರ ಭಾನುವಾರ ಅಲ್ಲ ಅಂಥೇಳಿ ಪ್ರತಿಯೊಂದು ಕಾರಣವನ್ನು ನೀಡಿ ನಾವು ಪ್ರಭುವಿಗೆ ನಮಗೆ ಬೇ ನೀಡಬೇಕಾದಂಥ ಸಮಯವನ್ನು ಮನಸ್ಸನ್ನು ನಾವಿಂದು ಪ್ರಭೆಗೆ ನೀಡುತ್ತಾ ಇಲ್ಲ ಬದಲಾಗಿ ಹಣಕ್ಕಾಗಿ ಆಸ್ತಿಗಾಗಿ ಸ್ವಪ್ರತಿಷ್ಠೆಗಾಗಿ ಕಾರು ಬಂಗಲೆಗಳಿಗಾಗಿ ನಾವು ಸಾಮಾನು ನೀಡುತ್ತಾ ಇದ್ದೇವೆ ಆತ್ಮೀಯ ಸಹೋದರ ಸಹೋದರಿ ಹೀಗೆ ಹೀಗೆ ಆದರೆ ಪ್ರಭುವಿನಲ್ಲಿರುವ ರೂಪ ನಮ್ಮಲ್ಲಿರುವುದಿಲ್ಲ ಬದಲಾಗಿ ಸೈತಾನನ ಕುರೂಪವೇ ನಮ್ಮನ್ನು ಆವರಿಸಿಕೊಳ್ಳುವುದು ಹಣ ಆಯ್ಕ ಆಶ್ ಐಶ್ವರ್ಯ ಮದ ಲೋಭ ಮಾತ್ಸರ್ಯ ಕೆಡುಕುತನ ಕುಡುಕುತನ ನಮ್ಮ ಬದುಕನ್ನು ಹಾಳು ಮಾಡುವುದು ಆದ್ದರಿಂದ ಪ್ರಭುಗೆ ನೀಡಬೇಕಾದ ಸಮಯವನ್ನು ಪ್ರಭುಗೆ ನೀಡಬೇಕಾದ ನಮ್ಮ ಹೃದಯವನ್ನು ಮನಸ್ಸನ್ನು ಕುಟುಂಬವನ್ನು ನಾವು ಮನುಷ್ಯರಾಗಿ ಬದುಕಲು ಪ್ರಭುವಿನ ಹೋಲುವಿಕೆಯಲ್ಲಿ ನಾವು ದಿನೇ ದಿನೇ ಬೆಳೆಯಲು ನಾವು ಪ್ರಭುವಿನೊಡನೆ ಮಾತನಾಡಬೇಕು ಇಲ್ಲವಾದಲ್ಲಿ ನಾವು ಇತರ ಕಾಡು ಮೃಗಗಳಂತೆ ಆಗುವುದು ಸಹಜವಾಗ್ತದೆ ಆದ್ದರಿಂದ ಪ್ರಭಿನೊಡನೆ ನಾವು ಒಡನಾಡಿಯಾಗಿ ಸತ್ಸಂಬಂಧದಲ್ಲಿ ಬದುಕಲು ಅವರದೊಡನೆ ಸಮಯಗಳೆಯಲು ಅವರಂತೆ ನಾವು ಪರಿಪೂರ್ಣ ಮನುಷ್ಯರಾಗಿ ಬದುಕಲು ಬೇಕಾದ ಕೃಪೆಗಾಗಿ ನಾವು ಪ್ರಭಿನಲ್ಲಿ ಪ್ರಾರ್ಥಿಸೋಣ ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೇ ಸಯ್ಯ ಈ ದೀನ ಬಾಳನೂ ಮೇಲಕ್ಕೆ ಎತ್ತಿದೆ ಅಯ್ಯ ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೆ ಸೈಯ್ಯ ಪ್ರೀತಿ ಪ್ರೀತಿ ಎಂದು ಹುಡುಕಲು ನಿಜ ಪ್ರೀತಿಯೆಲ್ಲೂ ಇಲ್ಲ ನಿನ್ ಪ್ರೀತಿ ನನಗೆ ಸಾಕಯ್ಯ ಬೇರೇನು ಬೇಡ ಏಸಯ್ಯ ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೆ ಸಯ್ಯ ಈ ನಾ ಬಾಳನ್ನು ಮೇಲಕ್ಕೆ ಎತ್ತಿದೆ ಅಯ್ಯ ನಾನಂಬಿದ ನನ್ನವರು ನನ್ನ ದಾರಿಗೆ ಮುಳ್ಳರೂ ನಾ ಯಾರನು ನಂಬಲಿ ಏಸಯ್ಯ ನಿನ ಬಿಟ್ಟರೆ ನನಗೆ ಯಾರಿಲ್ಲ ಈ ಬಡವನ ಬಾಳಲ್ಲಿ ಬೆಳಕಾಗಿ ಬಂದೇ ಸಯ್ಯ ಈ ದೀನ ಬಾಳನು ಮೇಲಕ್ಕೆ ಎತ್ತಿದೆ ಅಯ್ಯ ಹೌದು ಪ್ರಭುವೆ ನಿಮ್ಮನ್ನು ನಮ್ಮ ನಮ್ಮನ್ನು ನಿಮ್ಮ ಹೋಲಿಕೆ ಸೃಷ್ಟಿಸಿ ನಿಮ್ಮಂತೆ ಪ್ರೀತಿಸಲು ಕ್ಷಮಿಸಲು ಐಕ್ಯತೆಯಿಂದ ಸೋದರ ಭಾವನೆಯಿಂದ ಪರ ಸೇವೆಯಿಂದ ಬದುಕಲು ನಮ್ಮನ್ನು ಉಂಟು ಮಾಡಿದ್ದೀರಿ ಆದ್ದರಿಂದ ಈ ನಿಜ ಸತ್ಯವನ್ನು ನಾವು ಅರಿತಿಕೊಂಡು ನಿಮ್ಮೊಡನೆ ಸಮಯ ಕಳೆಯುವುದರಲ್ಲೂ ಪ್ರಾರ್ಥಿಸುವುದರಲ್ಲೂ ದೇವರ ಪೂಜೆಯಲ್ಲಿ ಭಾಗವಹಿಸುವುದರಲ್ಲೂ ಇತರರ ಪಾದ ಸೇವೆಯನ್ನು ಕಳೆಯುವ ಆ ನಿಸ್ವಾರ್ಥ ಮನೋಭಾವನದಲ್ಲಿ ನಾವು ಬೆಳೆಯುವಲ್ಲೂ ಬೆಳೆಯುವುದರಲ್ಲೂ ನಾವು ಶಕ್ತರಾಗುವಂತೆ ನಮ್ಮನ್ನು ಆಶೀರ್ವಾದಿಸಬೇಕೆಂದು ನೀವು ಪರಿಶುದಾದ ಹೆಸರನ್ನೇ ನಾವು ಪ್ರಾರ್ಥಿಸುತ್ತೇವೆ ಆಮೆನ್ ಸರ್ವಶಕ್ತ ದೇವರಾದ ಪಿತಾಸ ಪವಿತ್ರಾತ್ಮ ನಮ್ಮನ್ನು ಆಶೀರ್ವದಿಸಲಿ ಆಮೆನ್